ಇವತ್ತು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮೊದಲನೇ ಟಿ ಟ್ವೆಂಟಿ ಮ್ಯಾಚ್ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೀತು. ಇನ್ನು ಇಂಡಿಯಾದವರು ಈ ಮ್ಯಾಚನ್ನು ಸೋತಿದ್ದಾರೆ. ಇಂಡಿಯಾ ಪರ ಹೇಳ್ಕೊಳ್ಳೋ ಅಂತ ಆಟ ಆಡಿದ್ದು ಶಿಖರ್ ಧವನ್ ಒಬ್ಬರೇ. ಬ್ಯಾಟಿಂಗ್ನಲ್ಲಿ ಇವರು 41 ರನ್ನನ್ನು ಹೊಡಿತಾರೆ. ಇನ್ನು ಫೀಲ್ಡಿಂಗ್ನಲ್ಲೂ ಕೂಡ ಶಿಖರ್ ಧವನ್ ಅವರು ತೊಡೆ ತಟ್ಟಿದ್ದಾರೆ. ಹೌದು, ಎಂದಿನಂತೆ ತಮ್ಮ ಮಾಮೂಲಿ ಸ್ಟೈಲ್ನಲ್ಲಿ ಶಿಖರ್ ಧವನ್ ಅವರು ಕ್ಯಾಚನ್ನು ಒಂದು ತಗೊಂಡು ಇವತ್ತು ತೊಡೆ ತಟ್ಟಿ ನಿಲ್ತಾರೆ. ಈ ಮ್ಯಾಚ್ನ 8ನೇ ಓವರ್ನ ಯುಜ್ವೇಂದ್ರ ಚಾಹಲ್ ಅವರು ಬೌಲಿಂಗ್ ಮಾಡೋದಕ್ಕೆ ಬರ್ತಾರೆ. ಈ ಓವರ್ನ 5ನೇ ಬಾಲಲ್ಲಿ ಮೊಹಮ್ಮದ್ ನೈಮ್ ಅವರು ಸ್ಲಾಗ್ ಸ್ವೀಪ್ ಮಾಡೋದಕ್ಕೆ ಹೋಗ್ತಾರೆ, ಆದರೆ ಬಾಲ್ ಎಡ್ಜ್ ಆಗಿ ತುಂಬಾನೇ ಮೇಲೆ ಹೋಗುತ್ತೆ. ಇನ್ನು ಈ ಬಾಲ್ ಕೆಳಗಡೆ ನಿಂತ್ಕೊಂಡಿದ್ದವರು ಶಿಖರ್ ಧವನ್ ಅವರು. ಹೌದು, ಶಿಖರ್ ಧವನ್ ಅವರು ಒಂದು ಅದ್ಭುತವಾದ ಹೈ ಕ್ಯಾಚ್ ಅನ್ನು ತಗೊಂಡು ಆಡಿಯನ್ಸ್ ಕಡೆಗೆ ತಿರುಗಿ ತೊಡೆ ತಟ್ಟಿ ನಿಲ್ತಾರೆ. ಈ ಮುಖಾಂತರ ಬಹಳನೇ ಒಳ್ಳೆ ಬ್ಯಾಟಿಂಗ್ ಆಡ್ತಿದ್ದಂಥ ಮೊಹಮ್ಮದ್ ನೈಮ್ ಅವರು 28 ಬಾಲ್ಗೆ 26 ರನ್ ಗಳಿಸಿರುವಾಗ ಔಟ್ ಆಗ್ತಾರೆ. ಅವ್ರ ಇನ್ನಿಂಗ್ಸ್ನಲ್ಲಿ 2 ಬೌಂಡ್ರಿ ಹಾಗೂ 1 ಸಿಕ್ಸರ್ ಕೂಡ ಇರುತ್ತೆ.